ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಮನಗರ ಜಿಲ್ಲೆ ಹೇಳಿ ಕೇಳಿ ರೇಷ್ಮೆ ಕೃಷಿಗೆ ಹೆಸರುವಾಸಿ. ಇಲ್ಲಿನ ಬಹುತೇಕ ರೈತರು ರೇಷ್ಮೆ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ಮಾದರಿ ರೈತ ಮಹಿಳೆ ರೇಷ್ಮೆ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಯಶಸ್ವಿಯೂ ಆಗಿದ್ದಾರೆ. ಅಷ್ಟೇ ಅಲ್ಲ, ಬರಡು ಭೂಮಿಯಲ್ಲೂ ಕೂಡ ಬಂಗಾರದಂತಹ ಬೆಳೆಯನ್ನ ಬೆಳೀತಾ ಲಕ್ಷ ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಅಷ್ಟಕ್ಕೂ ಯಾರು ಆ ಯಶಸ್ವಿ ಪ್ರಗತಿಪರ ರೈತ ಮಹಿಳೆ ಅಂತೀರಾ? ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಂತೂ ಅಯ್ಯೋ ಕೃಷಿ ಸಹವಾಸ ಸಾಕಪ್ಪ ಅಂತ ಮನೆ ಕೆಲಸದಲ್ಲೇ ನಿರತರಾಗಿದ್ದಾರೆ. ಆದ್ರೆ ಇಲ್ಲೊಬ್ಬ ಮಹಿಳೆ ಇದ್ದಾರೆ, ಪುರುಷರಿಗೆ ಸರಿಸಮಾನಾಗಿ ಕೃಷಿ ಕೆಲಸ ಮಾಡ್ತಾ ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ದಾರೆ. ಹೀಗೆ ಪಾಲಿ ಹೌಸ್ ಅಲ್ಲಿ ಗಿಡಗಳ ಸಂರಕ್ಷಣೆ ಮಾಡ್ತಾ ಇರುವ ಈ ರೈತ ಮಹಿಳೆಯ ಹೆಸರು ಕಮಲಮ್ಮ ಅಂತ. ಮೂಲತಃ ರೇಷ್ಮೆ ನಾಡು ರಾಮನಗರ ತಾಲೂಕಿನ ಮಾಯಗಾನಹಳ್ಳಿ ಗ್ರಾಮದವರು. 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿರುವ ಕಮಲಮ್ಮ ಇನ್ನೂ ಹೆಚ್ಚಿಗೆ ಓದುವ ಆಸಕ್ತಿ ಇದ್ರೂ ಕೂಡ ಮನೆಯವರ ಒತ್ತಾಯದ ಮೇರೆಗೆ ಮದುವೆಯಾಗ್ತಾರೆ. ಆದ್ರೆ ಇಂದು ಇವರು ಮಾಡ್ತಾ ಇರುವ ಕೃಷಿ ಪದ್ಧತಿಯನ್ನ ಕಂಡು ಕೃಷಿ ವಿಜ್ಞಾನಿಗಳೇ ಶಹಬಾಸ್ ಹೇಳ್ತಿದ್ದಾರೆ. ಕಮಲಮ್ಮ ಅವರ ಬಳಿ 10 ಎಕರೆ ಜಮೀನಿದ್ದು ಅದರಲ್ಲಿ 1/2 ಎಕರೆ ಜಮೀನಿನಲ್ಲಿ ಸಂರಕ್ಷಣಾ ಬೆಳೆಯಾದ ಕ್ಯಾಪ್ಸಿಕಂ ಕೃಷಿ ಮಾಡ್ತಿದ್ದಾರೆ. ಮೊದಲಿಗೆ ಕ್ಯಾಪ್ಸಿಕಂ ಬೆಳೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಈ ಬೆಳೆಗೆ ಸಂಬಂಧಪಟ್ಟ ವಿಜ್ಞಾನಿಯನ್ನ ನೇಮಕ ಮಾಡಿಕೊಂಡು ಬೆಳೆ ತೆಗೆದಿದ್ರು. ಆದ್ರೆ ಎರಡನೇ ಬಾರಿಗೆ ಸ್ವತಃ ಕಮಲಮ್ಮನವರೇ ಕ್ಯಾಪ್ಸಿಕಂ ಕೃಷಿ ಮಾಡಿ ಉತ್ತಮ ಇಳುವರಿಯನ್ನ ಪಡೆದಿದ್ರು. ಈ ಬಾರಿ ಇಸ್ರೇಲ್ ತಳಿಯಾದ ರೆಡ್ ಮತ್ತು ಹಳದಿ ಬಣ್ಣದ ಕ್ಯಾಪ್ಸಿಕಂ ಸಸಿಯನ್ನ ನಾಟಿ ಮಾಡಿದ್ರು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡು ಕ್ಯಾಪ್ಸಿಕಂ ಬೆಳೆದಿದ್ದರಿಂದ ಉತ್ತಮ ಫಸಲನ್ನೇ ಪಡ್ಕೊಂಡು ಕೇವಲ 1/2 ಎಕರೆಯಲ್ಲೇ 3 ಲಕ್ಷ ಆದಾಯವನ್ನ ಪಡ್ಕೊಂಡಿದ್ರು. ಕಳೆದ 3 ವರ್ಷಗಳಿಂದ ಕ್ಯಾಪ್ಸಿಕಂ ಕೃಷಿ ಮಾಡ್ತಿರೋ ಕಮಲಮ್ಮ ಇದಕ್ಕಾಗಿ ಸುಸಜ್ಜಿತವಾದ ಪಾಲಿ ಹೌಸ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬೇರೆಯವರ ನರ್ಸರಿಯಿಂದ ತಂದು ನಾಟಿ ಮಾಡಿದ್ರೆ ಅಷ್ಟೇನು ಆದಾಯವನ್ನ ಪಡೆಯೋದಿಕ್ಕಾಗೋದಿಲ್ಲ ಅಂತ ಸ್ವತಃ ಇವರೇ ಸಸಿಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆಸುತ್ತಿದ್ದಾರೆ. ಹೀಗೆ ನರ್ಸರಿಯಲ್ಲಿ ಕ್ಯಾಪ್ಸಿಕಂ ಸಸಿಗಳನ್ನ ನಾಟಿ ಮಾಡುವ ಪ್ರದೇಶದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರಬೇಕು. ಅದಕ್ಕಾಗಿ ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಂಡಿರುವ ಇವರು ತಮ್ಮ ನರ್ಸರಿಯಲ್ಲಿ ಬೆಳೆಸಿದ ಕ್ಯಾಪ್ಸಿಕಂ ಗಿಡಗಳನ್ನ ನೇರವಾಗಿ ತಂದು ನಾಟಿ ಮಾಡಿದ್ದಾರೆ. ಇಸ್ರೇಲ್ ತಳಿಯ ಕ್ಯಾಪ್ಸಿಕಂ ಗಿಡವನ್ನ ನಾಟಿ ಮಾಡುವುದಕ್ಕೂ ಮುನ್ನ ಭೂಮಿಯನ್ನ ಚೆನ್ನಾಗಿ ಹದ ಮಾಡಿದ್ದ ಇವರು ಗೊಬ್ಬರವನ್ನ ಮಣ್ಣಿಗೆ ಮಿಶ್ರಣ ಮಾಡಿ ಉತ್ತಮ ಪೋಷಕಾಂಶ ಇರುವಂತೆ ನೋಡಿಕೊಂಡಿದ್ದಾರೆ. ಕ್ಯಾಪ್ಸಿಕಂ ಕೃಷಿಗೆ ಹನಿ ನೀರಾವರಿಯನ್ನ ಅಳವಡಿಸಿಕೊಂಡಿರುವ ಇವರು ಹನಿ ನೀರಾವರಿಯ ಮೂಲಕ ಇಂಗು, ಗೊಬ್ಬರ, ಬೋನ್ ಮೀಲ್ ನಂತಹ ರಾಸಾಯನಿಕ ವಸ್ತುಗಳನ್ನ ನೀಡುತ್ತಿದ್ದಾರೆ. 1/2 ಎಕರೆಯಲ್ಲಿ ಕ್ಯಾಪ್ಸಿಕಂ ಕೃಷಿ ಮಾಡ್ತಾ ಇರುವ ಕಮಲಮ್ಮ ಖರ್ಚು ಮಾಡಿರುವುದು ಕೇವಲ 3 ಲಕ್ಷ ಮಾತ್ರ. ಅಲ್ಪಾವಧಿಯ ಬೆಳೆಯಾಗಿರುವ ಕ್ಯಾಪ್ಸಿಕಂ 7 ತಿಂಗಳುಗಳ ಕಾಲ ಫಸಲನ್ನ ಪಡೆಯಬಹುದಾಗಿದೆ. ಇವರು ಬೆಳೀತಾ ಇರೋ ಕ್ಯಾಪ್ಸಿಕಂಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೇಡಿಕೆಯೂ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಾಲ್ಡೀವ್ಸ್ಗೆ ಕ್ಯಾಪ್ಸಿಕಂ ಅನ್ನ ಮಾರಾಟ ಮಾಡ್ತಾ ತಿಂಗಳಿಗೆ 12 ಲಕ್ಷ ಆದಾಯವನ್ನ ಪಡೆಯುತ್ತಿದ್ದಾರೆ. ಅಲ್ಲದೆ ಕಮಲಮ್ಮ 4ನೇ ಬಾರಿಗೆ ಕ್ಯಾಪ್ಸಿಕಂ ಸಸಿಯನ್ನ ನಾಟಿ ಮಾಡಿದ್ದು ಉತ್ತಮ ಇಳುವರಿ ಪಡೆದು 1 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಕಮಲಮ್ಮ ಕೇವಲ ಕ್ಯಾಪ್ಸಿಕಂ ಕೃಷಿ ಅಲ್ಲದೆ ಇದರ ಜೊತೆಗೆ 10 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಯಶಸ್ವಿಯೂ ಆಗಿದ್ದಾರೆ. ರಾಗಿ, ಭತ್ತ, ಮಾವು, ರೇಷ್ಮೆ, ಹಲಸು, ಅಲಸಂಡೆ, ಹಿಪ್ಪುನೇರಳೆ, ತೊಗರಿ, ಬಾಳೆ, ತೆಂಗು, ನೆಲಕಡಲೆ ಅಂತಹ ಸಾಂಪ್ರದಾಯಿಕ ಬೆಳೆಗಳ ಕೃಷಿಯಿಂದಲೂ ಕೂಡ ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ. ಇನ್ನು ರೇಷ್ಮೆ ಕೃಷಿ ಮಾಡ್ತಾ ಇರುವ ಕಮಲಮ್ಮ ರೇಷ್ಮೆ ಕೃಷಿಗಾಗಿ 3 ಎಕರೆ ತೋಟದಲ್ಲಿ ಹಿಪ್ಪುನೇರಳೆ ಕೃಷಿ ಮಾಡ್ತಿದ್ದಾರೆ. V1 ತಳಿಯ ಹಿಪ್ಪುನೇರಳೆ ಕಡ್ಡಿಯನ್ನ ನಾಟಿ ಮಾಡಿರುವ ಇವರು ಆಧುನಿಕ ಪದ್ಧತಿಯನ್ನ ಅಳವಡಿಸಿಕೊಂಡು ಹಿಪ್ಪುನೇರಳೆ ಕೃಷಿ ಮಾಡ್ತಿದ್ದಾರೆ. ಅಲ್ಲದೆ ರೇಷ್ಮೆ ಸಾಕಾಣಿಕೆಗೆ ಅಂತಾನೇ ಪ್ರತ್ಯೇಕ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಯಶಸ್ವಿಯಾಗಿ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ರೇಷ್ಮೆ ಕೃಷಿಯ ಜೊತೆಗೆ 1 ಎಕರೆಯಲ್ಲಿ ಭತ್ತ, 1 ಎಕರೆಯಲ್ಲಿ ರಾಗಿ, 3 ಎಕರೆಯಲ್ಲಿ ಮಾವು, ಅಲಸಂಡೆ, ತೊಗರಿ, ನೆಲಕಡಲೆಯಂತಹ ಬೆಳೆಗಳನ್ನು ಬೆಳೀತಿದ್ದಾರೆ. ಅಲ್ಲದೆ ಹಿಪ್ಪುನೇರಳೆ ತೋಟದಲ್ಲಿ ಅಂತರ ಬೆಳೆಯಾಗಿ ಬಾಳೆ ಹಾಗೂ ತೆಂಗಿನ ಕೃಷಿಯನ್ನ ಮಾಡ್ತಿದ್ದಾರೆ. ಇನ್ನು ಇವರು ಸಮಗ್ರ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನ ಪಡಿತಾ ಇರೋದಕ್ಕೆ ಮುಖ್ಯ ಕಾರಣ ಸಾವಯವ ಗೊಬ್ಬರ. ತಮ್ಮ ತೋಟದಲ್ಲಿಯೇ ಎರೆಹುಳು ಗುಂಡಿಯನ್ನ ನಿರ್ಮಾಣ ಮಾಡಿಕೊಂಡಿರುವ ಕಮಲಮ್ಮ ಸ್ವತಃ ಇವರೇ ಎರೆಹುಳುಗಳ ಗೊಬ್ಬರವನ್ನ ತಯಾರು ಮಾಡಿ ತಮ್ಮ ಬೆಳೆಗಳಿಗೆ ನೀಡುತ್ತಿದ್ದಾರೆ. ಕ್ಯಾಪ್ಸಿಕಂ ಹಾಗೂ ರೇಷ್ಮೆ ಕೃಷಿಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬೆಳೆಗಳಿಗೂ ಕೂಡ ಇದೇ ಎರೆಹುಳು ಗೊಬ್ಬರವನ್ನ ಉಪಯೋಗ ಮಾಡ್ತಾ ಉತ್ತಮ ಇಳುವರಿಯ ಜೊತೆ ಹೆಚ್ಚಿನ ಆದಾಯವನ್ನ ಪಡೆಯುತ್ತಿದ್ದಾರೆ. ಕಮಲಮ್ಮ ಅವರ ಕೃಷಿಯಲ್ಲಿನ ಯಶಸ್ಸಿಗೆ ಮುಖ್ಯ ಕಾರಣ ಇವರ ಪತಿ ನಾಗರಾಜಯ್ಯ. ಇಂಜಿನಿಯರಿಂಗ್ ಪದವಿ ಮಾಡಿ ಖಾಸಗಿ ಕಂಪನಿಯಲ್ಲಿ ಕೆಲ ವರ್ಷಗಳ ಕಾಲ ಉದ್ಯೋಗಿಯಾಗಿದ್ರು. ಮದುವೆಯಾದ ನಂತರ ಮರಳಿ ಊರಿಗೆ ಬಂದ ನಾಗರಾಜಯ್ಯ ಪತ್ನಿಯ ಎಲ್ಲಾ ಕೆಲಸದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಈ ದಂಪತಿ ಸಮಗ್ರ ಕೃಷಿಯ ಜೊತೆ ನಾಟಿ ಕೋಳಿ ಸಾಕಾಣಿಕೆಯಲ್ಲೂ ಕೂಡ ಯಶಸ್ವಿಯಾಗಿದೆ.
ನೂರಕ್ಕೂ ಹೆಚ್ಚು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇರುವ ಇವರು ಕೋಳಿಗಳನ್ನ ಜಮೀನಿನಲ್ಲೇ ಪ್ರತ್ಯೇಕವಾಗಿ ಸಾಕಾಣಿಕೆ ಮಾಡ್ತಿದ್ದಾರೆ. ಇವರು ಸಾಕಾಣಿಕೆ ಮಾಡ್ತಾ ಇರೋ ನಾಟಿ ಕೋಳಿ ಹಾಗೂ ಮೊಟ್ಟೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು 1 ಕೆಜಿ ನಾಟಿ ಕೋಳಿಯನ್ನ 500 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಪತಿಯ ಜೊತೆಗೂಡಿ ಸಮಗ್ರ ಕೃಷಿ ಮಾಡ್ತಾ ಇರುವ ಕಮಲಮ್ಮ ಖರ್ಚು ಕಳೆದು ವರ್ಷಕ್ಕೆ 10 ಲಕ್ಷ ಆದಾಯವನ್ನ ಪಡೆಯುತ್ತಿದ್ದಾರೆ. ರಾಮನಗರ ಪ್ರಗತಿಪರ ಯಶಸ್ವಿ ರೈತ ಮಹಿಳೆಯಾಗಿರುವ ಕಮಲಮ್ಮನವರಿಗೆ ಇದುವರೆಗೂ 20ಕ್ಕೂ ಹೆಚ್ಚು ರಾಜ್ಯ ಹಾಗೆಯೇ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. ಅಲ್ಲದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ 2019ರ ಮಾಜಿ ಪ್ರಧಾನಿ HD ದೇವೇಗೌಡ ಪ್ರಶಸ್ತಿಯೂ ಕೂಡ ದೊರೆತಿದೆ. ಒಬ್ಬ ಕೃಷಿ ಅಧಿಕಾರಿಗೆ ರೇಷ್ಮೆ ಕೃಷಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಹಾಗೆಯೇ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅರೆ, ಕೃಷಿ ಅಧಿಕಾರಿ ಎಲ್ಲಾದರೂ ಕೃಷಿ ಮಾಡುವುದಕ್ಕೆ ಸಾಧ್ಯನಾ ಅಂತೀರಾ? ಈ ಅಧಿಕಾರಿ ಹೇಗೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಅಷ್ಟಕ್ಕೂ ಆ ರೈತ ಅಧಿಕಾರಿ ಯಾರು ಅಂತ ತಿಳ್ಕೊಳ್ಬೇಕಾ? ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಕೃಷಿ ಅಂದ್ರೆ ಬಹುತೇಕ ರೈತರು ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ. ರೇಷ್ಮೆ ಕೃಷಿಗೆ ಖರ್ಚು ಜಾಸ್ತಿ ಆಗೋದಲ್ಲದೆ ಹಿಪ್ಪು ನೇರಳೆ ತೋಟಕ್ಕೆ ಜಾಸ್ತಿ ನೀರು ಬೇಕು ಅಂತ ಜಾಸ್ತಿ ರೈತರು ರೇಷ್ಮೆ ಕೃಷಿ ಮಾಡೋಕೆ ಮುಂದೆ ಬರ್ತಿಲ್ಲ. ರೇಷ್ಮೆ ಕೃಷಿ ಇವತ್ತು ನೀರು ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆ ಎದುರಿಸ್ತಾ ಇರುವ ಪ್ರಸ್ತುತ ಸನ್ನಿವೇಶದಲ್ಲಿ ಕುಣಿಗಲ್ ತಾಲೂಕಿನ ರೇಷ್ಮೆ ಅಧಿಕಾರಿಗಳು ಹಿಪ್ಪು ನೇರಳೆ ಸೊಪ್ಪನ್ನ ಸರಳವಾಗಿ ಸುಲಭವಾಗಿ ಬೆಳೆಯುವ ನೂತನ ಮರಗಡ್ಡಿ ಬೇಸಾಯ ಪದ್ಧತಿಯನ್ನ ಕಂಡುಹಿಡಿದಿದ್ದಾರೆ. ಈ ಪದ್ಧತಿಯಲ್ಲಿ ಹಿಪ್ಪು ನೇರಳೆಯನ್ನ ನಾಟಿ ಮಾಡೋದ್ರಿಂದ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಮರಗಡ್ಡಿಯಂತಹ ವಿಶೇಷ ಪದ್ಧತಿಯ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ ಕುಣಿಗಲ್ನ ರೇಷ್ಮೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ KN ರವಿ. ಕುಣಿಗಲ್ ವ್ಯಾಪ್ತಿಯ ಬಿಳಿ ದೇವಾಲಯದ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಆಳು ಹಾಗೂ ನೀರಿನ ಸಮಸ್ಯೆ ಎದುರಾಗಿ ಹೆಚ್ಚಿನ ರೈತರು ರೇಷ್ಮೆ ಕೃಷಿ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ರು. ಇದನ್ನರಿತ ಈ ಅಧಿಕಾರಿ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಇಳುವರಿ ಬರುವಂತಹ ಮರಗಡ್ಡಿ ಹಿಪ್ಪು ನೇರಳೆ ಬೇಸಾಯ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ನಡೆಸಿ ಯಶಸ್ವಿಯಾಗಿದ್ದಾರೆ. ಮರ ಕೃಷಿ ಮೇಲೆ ನಾವು ಹಿಪ್ಪು ನೇರಳೆ ತೋಟವನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಒಂದು ಮರದಲ್ಲಿ ಕನಿಷ್ಠ 75ರಿಂದ 80 ರೆಕ್ಕೆಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಒಂದು ಮೊಟ್ಟೆ ಒಂದು ಗಿಡದಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿ ಒಂದು ಮೊಟ್ಟೆ ಒಂದು ಮರಕ್ಕೆ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನು ಅಂತಂದ್ರೆ ಮರ ಕೃಷಿ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಏಕದಮ್ ಇವತ್ತು ನಾಟಿ ಮಾಡಿ ನಾಳೆ 6 ತಿಂಗಳಲ್ಲೇ ನಾನು ಮರವಾಗಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಅದನ್ನ ರೆಕ್ಕೆಗಳನ್ನು ರುದ್ದಿಸ್ಕೊಂಡು ಒಂದು ಮರದಲ್ಲಿ ಕನಿಷ್ಠ ಒಂದು ಮೊಟ್ಟೆ ಸಾಕಾಣಿಕೆ ಮಾಡಲಿಕ್ಕೆ ಅಂದ್ರೆ 2 ವರ್ಷದ ಕಾಲಾವಕಾಶ ಬೇಕು. ಸರ್, ಅದನ್ನ ಈಗ ಒಂದು ಗಿಡಕ್ಕೆ ಒಂದು ಮೊಟ್ಟೆ ಅಂತಂದ್ರೆ ಈ ಒಂದು ಈಗ 435 ಗಿಡ ಸಾಕಾಗ್ತದೆ. ಈಗ ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ ಮೊದಲನೇ ವರ್ಷದಲ್ಲಿ ನಾವು ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಿ 8 ಗಿಡದಿಂದ ಒಂದು ಮೊಟ್ಟೆ ಸಾಕಾಣಿಕೆ ಆಗ್ತಾ ಇತ್ತು. 8 ಗಿಡದ ಸೊಪ್ಪಿನಿಂದ ಒಂದು ಮೊಟ್ಟೆ ಸಾಕಾಣಿಕೆ ಆಗ್ತಿತ್ತು. ಅದು ಬರ್ತಾ 2ನೇ ವರ್ಷಕ್ಕೆ 4 ಗಿಡದಿಂದ ಒಂದು ಮೊಟ್ಟೆ ಸಾಕಾಣಿಕೆ ಆಗ್ತಾ ಬಂತು. 2 ವರ್ಷ ಕಳೆದ ಮೇಲೆ ಕನಿಷ್ಠ ನಾವು ಮಾಡ್ತಾ ಇರತಕ್ಕಂಥದ್ದು ಈಗ 1 ಗಿಡದಿಂದ 1 ಮೊಟ್ಟೆ ಸಾಕಾಣಿಕೆ ಆಗ್ತದೆ. ಮರಗಟ್ಟಿ ಬೇಸಾಯ ಕೃಷಿಯಿಂದ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಸುಲಭ ಆಗುತ್ತೆ. ಗಿಡಗಳ ಅಂತರ ಹೆಚ್ಚಾಗೋದ್ರಿಂದ ಅಂತರ ಬೇಸಾಯವನ್ನು ಕೂಡ ಮಾಡಬಹುದಾಗಿದೆ. ಬೇರೆ ಕೃಷಿ ಪದ್ಧತಿಗೆ ಹೋಲಿಕೆ ಮಾಡಿದರೆ ಈ ಮರಗಡ್ಡಿ ಪದ್ಧತಿಯ ವಿಧಾನದಿಂದ 1 ಎಕರೆಗೆ 250 ಮೊಟ್ಟೆಯನ್ನ ಸಾಕಾಣಿಕೆ ಮಾಡಬಹುದು. ಯಾವುದೇ ಕೃಷಿ ಮಾಡಬೇಕು ಅಂದ್ರೆ ನೀರು ಬಹಳ ಮುಖ್ಯ. ಕೆಲವು ರೈತರು ಕಾಲುವೆ ಪದ್ಧತಿಯನ್ನ ಅಳವಡಿಸಿಕೊಂಡು ಹಿಪ್ಪು ನೇರಳೆ ಬೆಳೀತಾ ಇರೋದ್ರಿಂದ ನೀರು ಪೋಲಾಗೋದ್ರ ಜೊತೆಗೆ ಕಡಿಮೆ ಇಳುವರಿಯನ್ನ ಪಡೀತಿದ್ದಾರೆ. ಇದನ್ನ ತಿಳ್ಕೊಂಡಂತಹ ಈ ಕೃಷಿ ಅಧಿಕಾರಿ ಹನಿ ನೀರಾವರಿಯನ್ನ ಅಳವಡಿಸಿಕೊಂಡು ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಬೆಳೆದ್ರೆ ಉತ್ತಮ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಅಲ್ಲದೆ ಈ ಪದ್ಧತಿಯಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕವನ್ನ ಉಪಯೋಗಿಸಿ ಬಂಪರ್ ಇಳುವರಿಯನ್ನ ಪಡಿಬಹುದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಸ್ವಾಭಾವಿಕವಾಗಿ ರೈತ ಮಾಡ್ತಿರ್ತಕ್ಕಂಥ ತೋಟಗಳಲ್ಲಿ ಅವನು 1 ಎಕರೆ ಕಡ್ಡಿ ಇಟ್ಕೊಂಡ್ರು ಸಹ, 1 ಎಕರೆ ಕ್ಲೋಸರ್ ಸ್ಪೇಸಿಂಗ್ ನಲ್ಲಿ ನಾವು ತುಂಬಾ ಚೆನ್ನಾಗಿ ಬೆಳೆದಿನಿ ಅಂತ ಇಟ್ಕೊಂಡ್ರು ಸಹ 250 ಮೊಟ್ಟೆ ಮೇಲೆ ಮೇಯಿಸ್ತಾ ಇಲ್ಲ. ಆದ್ರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತು 435 ಅಂತರ ಜಾಸ್ತಿ ಆಗುತ್ತೆ. ಅಂತರ ಜಾಸ್ತಿ ಆದಾಗ ನಮಗೆ ಬೇಸಾಯ ಪದ್ಧತಿಗಳು ಸುಲಭ ಆಯಿತು. ಟ್ರ್ಯಾಕ್ಟರ್ನಲ್ಲಿ 2 ಮುಖ ಬೇಸಾಯ ಮಾಡಬಹುದು. ಇದರಲ್ಲಿ ಒಂದು ಕೂಲಿ ಆಳುಗಳ ಸಮಸ್ಯೆ ನೀಗಿಸ್ಬೋದು, ನೀರಿನ ಸಮಸ್ಯೆ ನೀಗಿಸ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ರಾಸಾಯನಿಕ ಗೊಬ್ಬರ 1 ಎಕರೆ ಹಿಪ್ಪು ನೇರಳೆ ತೋಟ ಇದೆ ಅಂತಂದ್ರೆ 5 ಚೀಲ ಗೊಬ್ಬರ ಬೇಕು ಒಂದು ಬೆಳೆಗೆ.
ಎರಡು ತಿಂಗಳಿಗೆ ಒಂದ್ಸತಿ 5 ಚೀಲ ಗೊಬ್ಬರವನ್ನ ರೈತ ಖರ್ಚು ಮಾಡ್ತಾನೆ. ಅಂದ್ರೆ 140 ಕೆಜಿ ಅಮೋನಿಯಂ ಸಲ್ಫೇಟು, 70 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟು, 20 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕು ಒಂದು ಬೆಳೆಗೆ ಎರಡು ತಿಂಗಳಲ್ಲಿ. ಇದೇ ಈ ಪದ್ಧತಿನಲ್ಲಿ ಕೇವಲ 100 ಗ್ರಾಮ್ ಗೊಬ್ಬರ ಕೊಡ್ತಾ ಇದೀವಿ. 60 ಗ್ರಾಮ್ ಅಮೋನಿಯಂ ಸಲ್ಫೇಟು, 30 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟು, 10 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್. ರೇಷ್ಮೆ ಇಲಾಖೆಯ ಅಧಿಕಾರಿಯಾಗಿರುವ ರವಿ ಕುಣಿಗಲ್ ಭಾಗದ ರೈತರಿಗೆ ಹೊಸ ವಿಧಾನವನ್ನ ಕಂಡುಹಿಡಿದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಆಳು ಹುಡುಕೋದೇ ಕಷ್ಟವಾಗಿರುವ ಈ ಕಾಲದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಉತ್ತಮ ಸೊಪ್ಪು ಬೆಳೆಯುವ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ. ಅಲ್ಲದೆ ರಾಯಚೂರು, ಗದಗ, ಹುಬ್ಬಳ್ಳಿ, ಹಾವೇರಿ, ಚಿತ್ರದುರ್ಗ, ಬಿಜಾಪುರ, ಕೋಲಾರ, ಮೈಸೂರು ಸೇರಿದಂತೆ ನಾನಾ ಜಿಲ್ಲೆಯ ರೇಷ್ಮೆ ಬೆಳೆಯುವ ರೈತರು ಇಲ್ಲಿಗೆ ಭೇಟಿ ಕೊಟ್ಟು ಇದೇ ಪದ್ಧತಿಯನ್ನು ಅಳವಡಿಸಿಕೊಂಡು ರೇಷ್ಮೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ತುಂಬಾ ಜನ ರೈತರುಗಳು ಇವತ್ತು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಉತ್ತರ ಕರ್ನಾಟಕದ ಜನಗಳು ತುಂಬ ಮಂದಿ ಮಾತಾಡಿ ಉತ್ತರ ಕರ್ನಾಟಕದ ತುಂಬ ಜನ ಮಂದಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಇದರಲ್ಲಿ 4 ಎಕರೆ 8 ಎಕರೆ ತುಂಬ ವೈಡರ್ ಸ್ಪೇಸಿಂಗ್ನಲ್ಲಿ ಮಾಡ್ತಿರ್ತಕ್ಕಂಥ ರೈತರುಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತದೆ. ಆ ದಿಸಿನಲ್ಲಿ ಇಲ್ಲೂ ಸಹ ಈ ಕುಣಿಗಲ್ ತಾಲೂಕಿನಲ್ಲೂ ಸಹ ಇದನ್ನು ನೋಡ್ಕೊಂಡೋಗಿ ರೈತರುಗಳು ವೈಡರ್ ಸ್ಪೇಸಿಂಗ್ನಲ್ಲಿ ಮತ್ತು ಮರ ಪದ್ಧತಿನಲ್ಲಿ ತೋಟಗಳನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಸಮೆಲ್ಲ ಗುಣಗಡ್ಡೆ ಮಾಡಿದ್ದು ಅದರಿಂದ ನಮಗೆ ಸಿಕ್ಕಾಬಟ್ಟೆ ಆಳಿನ ಕೂಲಿ ಆಗ್ಬೋದು, ಗೊಬ್ಬರ ಹಾಕೋದಾಗ್ಬೋದು, ನೀರಿನ ಅನಾನುಕೂಲ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಆಗ್ತಾಯಿತ್ತು. ಅದರಿಂದ ನಾವೇನು ಮಾಡಿಬಿಟ್ಟು ಒಂದು ಸರಿ 4 ಅಡಿ ಮಾಡಿ ನೋಡಿದ್ವಿ, ಅದು ನಮಗೆ ವರ್ಕೌಟ್ ಆಗಲಿಲ್ಲ, ಲೇಬರ್ ಪ್ರಾಬ್ಲಮ್ಮು. ಅದರಿಂದ ಏನು ಮಾಡಿದ್ವಿ ನಾವು ಈ ಥರ ಮರಗಡ್ಡೆಗಳೆಲ್ಲ ಮಾಡಿಕೊಂಡು ನಮಗೆ ಅನುಕೂಲವಾಗಿದೆ, ಲೇಬರ್ ಉಳಿಯುತ್ತದೆ, ಮತ್ತು ನಾವು ಹೆಚ್ಚಿನ ಇಳುವರಿ ತಗೋಬೋದು, ಮತ್ತು ಸೊಪ್ಪು ಇಳುವರಿ ತಗೋಬೋದು, ನೀರಿಗೆ ನಮಗೆ ಈಗ ಇದರಲ್ಲಿ ನೀರು ಬಿಟ್ಕೊಳ್ಳೋಕ್ಕೂ ನಮಗೆ ಅನುಕೂಲ ಆಗುತ್ತೆ, ಬುಡಬುಡಕ್ಕೂ ನೀರು ಬಿಡ್ಬೋದು, ಗೊಬ್ಬರ ಹಾಕ್ಬೋದು, ಅದರಿಂದ ನಾವು ಹೆಚ್ಚು ಇಳುವರಿನೂ ತರ್ಬೋದು. ಮೊದಲೆಲ್ಲ ಇಷ್ಟೆಲ್ಲ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಈ ಮರಗಡ್ಡಿ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ರೇಷ್ಮೆ ಕೃಷಿ ಮಾಡೋದ್ರಿಂದ ಹಿಪ್ಪು ನೇರಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಅಲ್ಲದೆ ಹೆಚ್ಚಿನ ನೀರಿನ ಅವಶ್ಯಕತೆಯೂ ಇಲ್ಲ, ಕೂಲಿ ಆಳುಗಳ ಅವಶ್ಯಕತೆ ಇಲ್ಲದೆ ಸುಲಭವಾಗಿ ತೋಟದ ನಿರ್ವಹಣೆಯನ್ನ ಮಾಡೋದ್ರಿಂದ ನೋಡಿದ್ರಲ್ಲ ವೀಕ್ಷಕರೇ, ರಾಮನಗರದ ಪ್ರಗತಿಪರ ರೈತರಾಗಿರೋ ಕಮಲಮ್ಮ ಸಮಗ್ರ ಕೃಷಿ ಮಾಡ್ತಾ ಲಕ್ಷ ಲಕ್ಷ ಆದಾಯವನ್ನ ಹೇಗ್ ಗಳಿಸ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇವಲ 1/2 ಎಕರೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಂಡು ಇಸ್ರೇಲ್ ಮಾದರಿಯ ಕ್ಯಾಪ್ಸಿಕಂ ಬೆಳೆಯಿಂದಲೇ ವರ್ಷಕ್ಕೆ 5 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಅಲ್ಲದೆ ಕೇವಲ ಒಂದೇ ಮಾದರಿಯ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ರೇಷ್ಮೆ ಕೃಷಿ ಮಾಡ್ತಾ ಇದ್ದ ರೈತರಿಗೆ ಮರಗಡ್ಡಿ ಬೇಸಾಯ ಪದ್ಧತಿಯಿಂದ ಕಡಿಮೆ ಖರ್ಚಿನಲ್ಲೂ ಹೇಗೆ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು ಅನ್ನೋದನ್ನ ಕೃಷಿ ಅಧಿಕಾರಿಯಾಗಿರೋ ರವಿಕುಮಾರ್ ಅವರು ಸಾಬೀತುಪಡಿಸಿದ್ದಾರೆ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.